ಕ್ರಿಶ್ಚನ್ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕದೆ ಈ ರೀತಿ ನನಗೆ ಹುರುಳಿಕಾಳು ತಿಳಿ ಸಾಂಬಾರು ಮಾಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಕಲರ್ಫುಲ್ಲಾಗಿನೂ ಬರುತ್ತೆ. ಈ ರೀತಿಯಲ್ಲಿ ಮಾಡೋದ್ರಿಂದ ಹುರುಳಿಕಾಳು ತಿನ್ನಲ್ಲ ಅಂಥವ್ರು ತಿನ್ನಲ್ಲ ಅನ್ನೋವಂಥವ್ರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬನ್ನಿ ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲಿಗೆ ಹುರುಳಿಕಾಳು ಒಂದು ಕಪ್ನಷ್ಟು, ಬ್ಯಾಡಗಿ ಮೆಣಸಿನ್ಕಾಯಿ 4-5, ಟೊಮೆಟೊ ಹಣ್ಣು 1 ಕಪ್ನಷ್ಟು, ಮೀಡಿಯಮ್ ಸೈಜ್ ದಪ್ಪ ಸೈಜ್ದಾದರೆ 1 ಟೊಮೆಟೊ ಹಣ್ಣು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ, ಒಂದು ನಿಂಬೆಗಾತದ ಹುಣಸೆಹಣ್ಣಿಗೆ ಸ್ವಲ್ಪ ನೀರನ್ನು ಹಾಕಿ ನೆನೆ ಹಾಕಿಟ್ಕೊಳ್ಬೇಕಾಗತ್ತೆ. ಹುಣಸೆ ರಸ ತಗೊಳ್ಬೇಕು ಮತ್ತು ಹಸಿ ತೆಂಗಿನಕಾಯಿ ತುರಿ 1 ಕಪ್ನಷ್ಟು. ಇದೇ ಸ್ಪೂನಲ್ಲಿ ತೊಗೊಂಡಿರೋಂಥ 1/2 ಸ್ಪೂನಷ್ಟು ಮೆಂತ್ಯಕಾಳು, 1/4 ಸ್ಪೂನಷ್ಟು ಕಾಳುಮೆಣಸು, 2 ಸ್ಪೂನಷ್ಟು ಧನಿಯಾ ಬೀಜ, 2 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸಾಸಿವೆ, ರುಚಿಗೆ ಕಲ್ಲುಪ್ಪು, ಒಂದು ಸ್ವಲ್ಪ ಇಂಗು, ಕರಿಬೇವಿನ ಸೊಪ್ಪು 1 ಗರಿಯಷ್ಟು ಮತ್ತು ಎಣ್ಣೆ ಒಗ್ಗರಣೆಗೆ. ಒಲೆ ಮೇಲೆ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕಾಗತ್ತೆ. ಹುಳ್ಳಿ ಕಣ್ಣೆಲ್ಲ ಈಗ ಚೆನ್ನಾಗಿ ತೊಳ್ಕೊಳ್ಳೋಣ. ಸುಮ್ಮನೆ ಹಂಗೆ ತೊಳೆದ್ಬಿಟ್ಟು ಹಾಕ್ಕೊಂಡ್ರೆ ಸಾಕು. ನೀರು ಸ್ವಲ್ಪ ಬಿಸಿ ಆಗ್ತಿರುವಾಗ್ಲೇ ತೊಳೆದಿಟ್ಕೊಂಡಿರೋಂಥ ಹುಳ್ಳಿ ಕಣ್ಣನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಕಾಳು ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಕಲ್ಲುಪ್ಪು. ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕು. ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಈಗ ಧನಿಯಾ ಬೀಜ ಹಾಕೊಳ್ಳೋಣ, ಸ್ವಲ್ಪ ಬಿಸಿ ಆಗಲಿ. ಇದ್ರ ಜೊತೆಗೆ ಜೀರಿಗೆಯನ್ನು ಕೂಡ ಹಾಕೊಳ್ಳೋಣ, ಸಾಸಿವೆ, ಕಾಳು ಮೆಣಸು ಮತ್ತು ಮೆಂತ್ಯಕಾಳು ಇದನ್ನು ಕೂಡ ಹಾಕ್ಕೊಳ್ಳೋಣ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಬಿಸಿ ಆಗಲಿ. ಇದೆಲ್ಲ ಇದೊಂದು ಸ್ವಲ್ಪ ಬಿಸಿ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ, 3-4 ಎರಡೆರಡು ಭಾಗ ಮಾಡ್ಕೊಂಡಿರೋದನ್ನ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ. ಈಗ ಇದೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಹಾಕಬೇಕು. ಇದಕ್ಕೆ ಯಾವುದೇ ಎಣ್ಣೆ ಅಥವಾ ತುಪ್ಪನ ಹಾಕೊಳ್ಳೋಷ್ಟಿಲ್ಲ, ಹಾಗೇನೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಈಗ ಒಲೆನ ಆಫ್ ಮಾಡಿ ಈ ಟೈಮಲ್ಲಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. ಈಗ ಇದನ್ನೆಲ್ಲ ಫುಲ್ಲು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಇವಾಗ ಇದೆಲ್ಲ ಡ್ರೈ ರೋಸ್ಟ್ ಮಾಡಿ ತಣ್ಣಗಾಗಿರೋದ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ಇದೆಲ್ಲ ಫುಲ್ಲು ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳೋಣ ನುಣ್ಣಗೆ. ನೋಡಿ ಫ್ರೆಂಡ್ಸ್, ಇದು ಈ ರೀತಿಯಲ್ಲಿ ಪುಡಿ ಆಗಿದೆ. ಇಷ್ಟ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಇದು 4-5 ವಿಷಲ್ ಕೂಗಿದೆ, ಬೆಂದಿದೆ ನೋಡೋಣ ಒಂದ್ಸಲ. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಸಾಫ್ಟಾಗಿ ಬೆಂದಿದೆ. ಈಗ ಇದನ್ನು ನೀರೆಲ್ಲ ತಗೊಂಡು ಕಾಳು ಡಿವೈಡ್ ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಸಪ್ರೇಟ್ ಮಾಡ್ಕೊಳ್ಬೇಕು. ಒಂದು ಬಟ್ಲ ಮೇಲೆ ಈ ರೀತಿಯಲ್ಲಿ ಜಾಲರಿ ಇಟ್ಕೊಂಡು ಈಗ ಇದನ್ನ ಕಾಳನ್ನೆಲ್ಲ ಸೋರ್ ಹಾಕ್ಕೊಳ್ಳೋಣ. ಇವಾಗ ಇದು ಕಾಳೆಲ್ಲ ನೀರು ಚೆನ್ನಾಗಿ ಸೋರ್ಕೊಳ್ಬೇಕು. ಈ ಹುರುಳಿಕಾಳು ತಿಳಿ ನೀರು ಬಂದಿದೆಯಲ್ಲ, ಇದರಲ್ಲೇ ಸಾಂಬಾರು ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದು ಈ ರೀತಿಯಲ್ಲಿ ಹುರುಳಿಕಾಳು ರಸ ಬಂದಿದೆ. ಉಪ್ಪನ್ನು ಮೊದಲೇ ಹಾಕ್ಕೊಂಡಿದ್ದೆ, ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದನ್ನು ಹೇಗೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬೇಯಿಸಿ ತೆಗೆದಿಟ್ಕೊಂಡಿದ್ದೀವಲ್ವ ಹುರುಳಿಕಾಳು, ಅದನ್ನ ಹೀಗೆ ಪುಡಿ ಮಾಡ್ಕೊಂಡಿರೋದ್ರ ಜೊತೆನಲ್ಲೇ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹೆಚ್ಚಾಗಿನೇ ಹಾಕ್ಕೊಳ್ಬೋದು, ಗಟ್ಟಿಯಾಗಿ ಬರುತ್ತೆ ಸಾಂಬಾರು. ಇಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದ್ರ ಜೊತೆಯಲ್ಲಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ.
ನುಣ್ಣಗಾಗಲಿ ಪೇಸ್ಟು. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ನುಣ್ಣಗಾಗಿದೆ. ಕುಡಿ ಜೊತೆನಲ್ಲಿ ಕಾಳು ಹಾಕೊಂಡ್ಮೇಲೆ ಈ ರೀತಿಯಲ್ಲಿ ನುಣ್ಣಗಾಗಿದೆ. ಇಷ್ಟಾದರೆ ಸಾಕು. ಈಗ ಒಂದು ಪಾತ್ರೆನ ಇಟ್ಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಆಗೋದಕ್ಕೆ ಬಿಡೋಣ. ಈಗ ಇದೆ ಎಣ್ಣೆ ಕಾದಿದೆ. ಕಾದಿರೋಂಥ ಎಣ್ಣೆಗೆ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಡ್ಲು ಬೇಕಾಗತ್ತೆ. ಸಾಸಿವೆ ಎಲ್ಲ ಚಿಡ್ಲುತ್ತಾ ಇದೆ. ಈಗ ಇದೇ ಟೈಮ್ನಲ್ಲೇ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಒಂದು ಮತ್ತು ಕರಿಬೇವಿನ ಸೊಪ್ಪು ಒಂದು ಕರಿ ಅಷ್ಟು ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ಳೋಣ. ಈಗ ಇದು ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆನಲ್ಲಿ. ಸ್ವಲ್ಪ ಬಿಸಿ ಆಗಲೇ ಸಾಕು. ಈಗ ಇದೇ ಟೈಮ್ನಲ್ಲೇ ನೆಗೆದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ. ಸಣ್ಣಗೆ ಕಟ್ ಮಾಡಿ ಇಟ್ಕೊಡ್ಬೇಕು ಟೊಮೆಟೊ ಹಣ್ಣು. ಇದು ಸ್ವಲ್ಪ ಫ್ರೈ ಆಗಲಿ ಒಗ್ಗರಣೆನಲ್ಲಿ ಟೊಮೆಟೊ ಹಣ್ಣೆಲ್ಲ. ಹುಣಸೆ ರಸವನ್ನು ಹಾಕ್ಕೊಳ್ಳೋಣ. ಹುಣಸೆ ಹಣ್ಣು ಕ್ಯೂಸ್ ಇಟ್ಕೊಂಡಿದ್ದೀವಲ್ಲ, ಹುಣಸೆ ರಸ ಅದನ್ನು ಹಾಕ್ಕೊಳ್ಳೋಣ. ಈ ರಸ ಎಲ್ಲ ಸ್ವಲ್ಪ ಕುದಿಬೇಕು. ಇವಾಗ ಇದಿನ್ನೇನು ಕುದಿ ಬರ್ತಾ ಇದೆ ಅನ್ನುವಾಗ ರುಬ್ಬಿ ಇಟ್ಕೊಂಡಿದ್ವಲ್ವ ಮಸಾಲೆ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಈಗ ಈ ಮಸಾಲೆಗೆ ಹುಳ್ಳಿ ಕಾಳು ಬೇಯಿಸಿ ತೆಗೆದಿಟ್ಕೊಂಡಿದ್ದೀವಲ್ವ ಆ ನೀರನ್ನೇ ಹಾಕ್ಕೊಂಡು ಈ ಜಾರ್ನು ಕೂಡ ತೊಳೆದು ಹಾಕ್ಕೊಳ್ಬೇಕಾಗತ್ತೆ. ಹುಳ್ಳಿ ಕಾಳು ನೀರನ್ನೇ ಹಾಕ್ಕೊಳ್ಬೇಕು. ಈಗ ಇದು ಉಳಿದಿರೋಂಥ ಹುಳ್ಳಿ ಕಾಳು ರಸ ಇದೆಯಲ್ವ ಅದನ್ನು ಕೂಡ ಫುಲ್ಲು ಹಾಕ್ಕೊಳ್ಳೋಣ ಈ ರಸಂ ಜೊತೆಗೇ. ಅಕಸ್ಮಾತ್ ಗಟ್ಟಿ ಆಗುತ್ತೆ ಅನ್ಸರೆ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಮೊದಲೇ ಹುಳ್ಳಿ ಕಾಳು ಬೇಯೋಗಲು ಕೂಡ ಉಪ್ಪು ಹಾಕ್ಕೊಂಡಿರ್ತೀವಲ್ವ ಅದರಿಂದ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋವರೆಗೂ ಬಿಡೋಣ. ಈಗ ಇದ್ರ ಜೊತೇಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲ ಹಾಕೋದ್ರಿಂದ ಸ್ವೀಟ್ ಸ್ವೀಟ್ನೆಸ್ ಆಗಿ ಮತ್ತು ಹುಳಿ ಎಲ್ಲ ಇರೋದ್ರಿಂದ ಚೆನ್ನಾಗಿ ಟೇಸ್ಟಿ ಕೊಡುತ್ತೆ ಅನ್ನೋ ಇದಕ್ಕೋಸ್ಕರ. ಮತ್ತೊಂದು ಸ್ವಲ್ಪ ಇಂಗು, ಇಂಗು ಪೌಡರು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳೋಣ. ಇದಿಷ್ಟು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕಾಗತ್ತೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಕೊತ್ತಂಬರಿ ಸೊಪ್ಪು ಮತ್ತು ಹಿಂಗೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಇದು ಹುರುಳಿಕಾಳು ತಿಳಿ ಸಾಂಬಾರು ರೆಡಿಯಾಗಿದೆ. ಇನ್ನು ಮತ್ತೆ ಬೇಯಿಸಿಟ್ಕೊಂಡಿರೋಂಥ ಉಳಿದಿದೆಯಲ್ವ ಹುರುಳಿಕಾಳು, ಈಗ ಅದಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳೋಣ. ಒಗ್ಗರಣೆಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ, ಸನ್ಫ್ಲವರ್ ಆಯಿಲು. ಈಗ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಈಗ ಇದು ಸಾಸಿವೆ ಎಲ್ಲ ಚೆನ್ನಾಗಿ ಚಿಡ್ಲುತ್ತಾ ಇರೋ ಟೈಮ್ನಲ್ಲಿ ಮೆಣಸಿನ್ಕಾಯಿ ಒಂದು ಮತ್ತು ಕರಿಬೇವಿನ ಸೊಪ್ಪು ಒಂದು ಗರಿ ಅಷ್ಟು ಇದನ್ನು ಕೂಡ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೇ ಸಣ್ಣಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಕೂಡ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗಲಿ ಈರುಳ್ಳಿ ಎಲ್ಲ. ಸ್ವಲ್ಪ ಗೋಲ್ಡನ್ ಒಂದು ಕಲರ್ ಬರೋಗ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಎಲ್ಲ. ಈಗ ಬೇಯಿಸಿ ನೀರೆಲ್ಲ ಸೋರ್ಕೊಂಡಿರೋಂಥ ಹುಳ್ಳಿಕಾಳನ್ನು ಹಾಕ್ಕೊಳ್ಳೋಣ. ಆಗಲೇ ಸಾಂಬಾರು ಹಾಕಿ ಉಳ್ಕೊಂಡಿರ್ತಲ್ಲ ಹುಳ್ಳಿಕಾಳು, ಅದನ್ನು ಕೂಡ ಈ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಈಗ ಈ ಹುಳ್ಳಿಕಾಳೆಲ್ಲ ಹಾಕೊಂಡ ಜೊತೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಒಗ್ಗರಣೆಯಲ್ಲಿ ಒಂದು ನಿಮಿಷ ಫ್ರೈ ಆಗ್ಬೇಕು ಈಗ ಈ ಒಗ್ಗರಣೆ ಹುಳ್ಳಿಕಾಳೆಲ್ಲ. ಇದು ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಈಗ ಈ ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಡ್ಬೇಕಾಗುತ್ತೆ. ಈಗ ಹುಳ್ಳಿಕಾಳು ಒಗ್ಗರಣೆ ಕೂಡ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಹುರುಳಿಕಾಳು ತಿಳಿ ಸಾಂಬಾರು ಮತ್ತು ಹುರುಳಿಕಾಳು ಪಲ್ಯ ಅಥವಾ ಉಸ್ಲಿ, ಇದು ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಒಳ್ಳೆ ಟೇಸ್ಟಿ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಯಾವ ರೀತಿ ಬಂತು ಅಂತ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಫ್ರೆಂಡ್ಸ್.